from the yard. Hi friends, welcome to Kavita's Kitchen. ఇవతిన్ రెసిపీ రుచియాద మండక్కి మిర్చి. ఇవాగ మాడువ విధాన. మిర్చి మాడలు బేకాగిరో సామాగ్రిగళు ఒంద్ బట్లు కడ్లె ఇట్టు స్వల్ప హోమ్ కాళు రుచికి తక్కష్టు ఉప్పు అడుగె సోడా బేకాద్ర హాకోబోదు ఇల్లంద్ర స్కిప్ మాడ్బోదు. ನಾನು ಒಂದು ಪಿಂಚ್ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ. ಇವಾಗ ನೀರು ನೋಡ್ಕೊಂಡು ಹಾಕ್ಕೊಂಡು ಅದ್ವಾ ಕಲಸ್ಕೋಬೇಕು. ಈ ರೀತಿ ಹಿಟ್ಟನ್ನು ಒಂದು ಅದಕ್ಕೆ ಕಲಸ್ಬಿಟ್ಟು ಒಂದು 5 ನಿಮಿಷ ಇದು ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಮಂಡಕ್ಕಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ನಂತರ ಮೆಣಸಿನ್ಕಾಯಿ ಒಂದು 6, ಕರಿಬೇವು ಸೊಪ್ಪು ಸ್ವಲ್ಪ. ಅದು ಫ್ರೈ ಆದ ನಂತರ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಇದು ಸಣ್ಣಕ್ಕೆ ಹೆಚ್ಚು ಕಿತ್ಕೊಂಡಿರೋದು. ಇದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಮಿಕ್ಸ್ ಆದ ನಂತರ ಇವಾಗ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಮಂಡಕ್ಕಿ ಒಗ್ಗರಣೆ ರೆಡಿ ಆಗಿದೆ. ಸೊ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಬನ್ನಿ, ಇವಾಗ ಎಣ್ಣೆ ಕಾದಿದೆ. ಸೊ ಈ ರೀತಿ ಹಿಟ್ಟನ್ನು ಹಾಕ್ದಾಗ ಮೇಲೆ ಬರಬೇಕು. ಇವಾಗ ಚಿಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಕಡಲೆ ಹಿಟ್ಟಲ್ಲಿ ಎದ್ದುಬಿಟ್ಟು ನಿಧಾನವಾಗಿ ಎಣ್ಣೆಗೆ ಹಾಕಬೇಕು. ಈ ರೀತಿ 1 by 1 ಹಾಕಬೇಕು. ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಇದು ಫ್ರೈ ಆಗಬೇಕು. ಇವಾಗ ಗರಿ ಗರಿಯಾದ ಮಿರ್ಚಿ ರೆಡಿಯಾಗಿದೆ. ನೋಡಿ, ಒಗ್ಗರಣೆ ಕೂಡ ಇವಾಗ ತಣ್ಣಗಾಗಿದೆ. ಬನ್ನಿ, ಇದಕ್ಕೆ ಮಂಡಕ್ಕಿ ಆ್ಯಡ್ ಮಾಡೋಣ. ನಾನು ಒಂದು 2 ಲೀಟ್ರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆಗೆ. ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕಡಲೆಪುಡಿ, ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗರಿ ಗರಿಯಾದ ಮಂಡಕ್ಕಿ ಮಿರ್ಚಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. We'll be right back.